ಸೊ ಗೈಸ್, ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ದಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದು ಏನು ಅಪ್ಡೇಟ್ ಅಂದ್ಬಿಟ್ಟು. ಸೊ ದಟ್ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಆ್ಯಂಡ್ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಏನೋ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿದು 12ನೇ ಕಿಸ್ತ್ ಏನಿದೆ, 11ನೇ ಕಂತು ಈ ತಿಂಗಳಲ್ಲಿ ಬರೋದಿದೆ, ಸೆಪ್ಟೆಂಬರ್ನಲ್ಲಿ ಬರೋದಿದೆ. ಐ ಮೀನ್ ಲೈಕ್ ಇನ್ನೋ ಬಿಫೋರ್ 20-31 ಒಳಗಡೆ ಬಂದೇ ಬಿಡುತ್ತೆ, ರೈಟ್? ಸೊ ಅದಕ್ಕೂ ಅದಕ್ಕಾಗಿಯೇ ಎಲ್ಲ ರಾಜ್ಯಗಳ ಕೃಷಿ ಮಂತ್ರಿಗಳ ಜೊತೆ ಇನ್ನೋ ನಮ್ಮ ದೇಶದ ಕೃಷಿ ಮಂತ್ರಿ ಅಂದರೆ ಇನ್ನೋ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮ್ ಮಿನಿಸ್ಟರ್ ಏನಿದ್ದಾರೆ ನರೇಂದ್ರ ಸಿಂಗ್ ತೋಮರ್ ಅವರು ಒಂದು ಮೀಟಿಂಗ್ನ ಮಾಡಿರ್ತಾರೆ. ಸೊ ಆ ಮೀಟಿಂಗ್ನಲ್ಲಿ ಒಂದು ಇಂಪಾರ್ಟೆಂಟನ ಏನೋ ಒಂದು ನಿರ್ದೇಶನ ಕೊಟ್ಟಿರ್ತಾರೆ ಎಲ್ಲ ರಾಜ್ಯದ ಮಂತ್ರಿಗಳಿಗೆ. ಅದೇನು ಅಂತಂದರೆ, ಈ ಒಂದು ಸ್ಕೀಮಿಂದ ಅಂದರೆ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಸ್ಕೀಮಿಂದ ಯಾರೇ ಒಂದು ಏನೋ ಲಾಭಾರ್ಥಿಗಳಾಗಿರಲಿ, ಅಂದರೆ ಲೈಕ್ ಏನೋ ಫಾರ್ಮರ್ಸ್, ರಿಯಲ್ ಫಾರ್ಮರ್ಸ್ ಇದ್ದಾರೆ ಅಂದರೆ ಯಾರಿಗೆ ಲ್ಯಾಂಡ್ ಇದೆ ಅವ್ರಿಗೆ, ಅಂದರೆ ಅಗ್ರಿಕಲ್ಚರಬಲ್ ಲ್ಯಾಂಡ್ ಯಾರಿಗಿದೆ ಅವರಿಗೆ, ಸೊ ಯಾರು ಈ ಒಂದು ಏನೋ ಎಲಿಜಿಬಲ್ ಕ್ರೈಟೀರಿಯಾನ ಫುಲ್ಫಿಲ್ ಮಾಡ್ತಾರೆ ಅಂಥವರು ಯಾರೂ ಕೂಡ ಈ ಯೋಜನೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಲೈಕ್ ಏನೋ ಇನ್ನೂ ಯಾರ್ಯಾರಿಗೆ ನೀವು ಇನ್ನೂ ಸರ್ವೆ ಮಾಡಿಬಿಟ್ಟು ಎಲಿಜಿಬಲ್ ಕ್ರೈಟೀರಿಯಾ ಯಾರ್ಯಾರಿದೆ ಇನ್ನೂ ಯಾರ್ಯಾರಿಗೂ ತಲುಪಿಲ್ಲ ಈ ಯೋಜನೆ, ಈ ಯೋಜನೆಯ ಲಾಭನ ತಲುಪಿಸೋಕೆ ಏನೋ ಎಲ್ಲ ಪ್ರಯತ್ನನ ಪಡಿ ಅಂದ್ಬಿಟ್ಟು ಎಲ್ಲ ಏನೋ ರಾಜ್ಯಗಳ ಏನೋ ಮಂತ್ರಿ ಕೃಷಿ ಮಂತ್ರಿಗಳು ಕೂಡ ಇದರಲ್ಲಿ ಏನೋ ನಿರ್ದೇಶನ ನೀಡಲಾಗಿದೆ. ಸೊ ಅದಕ್ಕೋಸ್ಕರ ಇನ್ನೂ ಅಂದರೆ ನಿಮಗೆ ನಿಮ್ಮ ಹತ್ತಿರದವರು ಯಾರು ಲ್ಯಾಂಡ್ ಇದ್ದವರು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಅಂತಂದರೆ ಅವರು ಕೂಡ ಈ ಯೋಜನೆಗೆ ಇನ್ನು ಅಪ್ಲೈ ಮಾಡ್ಬೋದು. ಯಾಕಂದರೆ ಸುಮಾರು ಜನ ಅಂದ್ಕೊಂಡಿರ್ತಾರೆ ಏನು ಯೋಜನೆ ಇನ್ನೂ ಅನೌನ್ಸ್ ಆಗಿ ಸುಮಾರು ವರ್ಷಗಳೇ ಆಗೋಯ್ತು, ಸೊ ಇವಾಗ ಅಪ್ಲೈ ಮಾಡಿದರೆ ಸಿಗುತ್ತೋ ಇಲ್ವೋ ಅನ್ನೋದು ತುಂಬ ಡೌಟ್ ಇರುತ್ತೆ, ರೈಟ್? ಸೊ ಆ ರೀತಿ ಯಾವುದೇ ಒಂದು ಏನೋ ಪ್ರಶ್ನೆ ಇಲ್ಲ ಇಲ್ಲಿ. ನೀವು ಯಾವಾಗಲೂ ಅಂದರೆ ಇವಾಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ಯೋಜನೆಗೆ. ಅಂದರೆ ನೀವು ಎಲಿಜಿಬಲ್ ಕ್ರೈಟೀರಿಯಾ ನೋಡ್ಕೊಳ್ಳಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಸುಮಾರು ವೀಡಿಯೋಗಳನ್ನ ಮಾಡಿದ್ದೀನಿ ಎಲಿಜಿಬಲ್ ಕ್ರೈಟೀರಿಯಾ ಏನಿರಬೇಕು ಅಂದ್ಬಿಟ್ಟು. ಸೊ ಅದನ್ನ ನೋಡ್ಕೊಂಬಿಟ್ಟು ಲೈಕ್ ನೀವು ಏನೋ ಅಪ್ಲೈನ ಮಾಡ್ಕೋಬಹುದು, ರೈಟ್? ಸೊ ಇನ್ನೂ ಕೂಡ ಅವಕಾಶ ಇದೆ, ಅಂದರೆ ಯಾರು ಎಲಿಜಿಬಲ್ ಇರ್ತಾರೆ, ಯಾರಿಗೆ ಲ್ಯಾಂಡ್ ಇರುತ್ತೆ, ಸೊ ಎಲ್ಲ ಕ್ರೈಟೀರಿಯಾ ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಗೈಸ್, ಓಕೆ? ಸೊ ಈ ಒಂದು ನಿರ್ದೇಶನ ಏನೋ ನರೇಂದ್ರ ಸಿಂಗ್ ತೋಮರ್ ಅವರು ಎಲ್ಲ ರಾಜ್ಯದ ಮಂತ್ರಿಗಳಿಗೆ ಏನೋ ಮೊನ್ನೆ ಮೀಟಿಂಗ್ ನಡೆದಿದೆ. ಅಂದರೆ ಯಾವ ಡೇಟ್ಗೆ ಅನೌನ್ಸ್ ಮಾಡೋಣ, ಹೊಸದಾಗಿ ಎಷ್ಟೆಲ್ಲ ಏನೋ ಲೈಕ್ ಆ್ಯಡ್ ಆಗಿದೆ ಏನು ಅಪ್ಲಿಕೇಶನ್ಸು, ಸೊ ಎಲ್ಲ ಡಿಸ್ಕಸ್ ಆಗುತ್ತೆ. ಪ್ರತಿ ಸಾರಿನೂ ಇದು ಮೊದಲು ಅಮೌಂಟ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಡಿಸ್ಕಸ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಮೀಟಿಂಗ್ನಲ್ಲೂ ಕೂಡ ಮೊನ್ನೆ ಆದ ಮೀಟಿಂಗ್ನಲ್ಲಿ ಇದು ಒಂದು ಕೂಡ ಅಂಶನ ಅವರು ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ, ರೈಟ್? ಸೊ ಹಾಗಾಗಿ ಇನ್ನೂ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅವರು ಅಪ್ಲೈನ ಮಾಡ್ಕೋಬಹುದು ಗೈಸ್, ಓಕೆ? ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಮತ್ತೆ ಸಿಗೋದು ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್.